Hi, welcome back to my channel. In the last lecture we have come across your electrophil substitution reaction. In that we have come across your halogenation, nitration, sulfonation, Friedel-Crafts alkylation, Friedel-Crafts acylation and Wood's-Fittig reaction and Wood's-Fittig reaction. These are some of named reactions which are important for your examinations. So in this lecture we are going to discuss your about polyhalo alkenes. So ಏನು polyhaloalkenes ಅಂದ್ರೆ polyhaloalkenes ಅಂದ್ರೆ ಯಾವ ಆರ್ಗಾನಿಕ್ ಕಾಂಪೌಂಡ್ಸ್ ಅಲ್ಲಿ ನಿಮಗೆ ಮೋರ್ ದನ್ ಟೂ ಅಥವಾ ಎರಡಕ್ಕಿಂತ ಜಾಸ್ತಿ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇರ್ತವು ಅವನ್ ಏನಂತ ಕರಿತೀವಿ ನಾವು polyhaloalkenes ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ದು ಡೈಕ್ಲೋರೋ ಮೀಥೇನ್ ಫಾರ್ಮುಲಾ CH2Cl2. ಇದನ್ ಕಾಮನ್ ಆಗಿ ಏನಂತ ಕರಿತೀವಿ ಅಂದ್ರೆ ನಾವು DCM ಅಂತಾನು ಕೂಡ ಕರಿತೀವಿ. ದಟ್ ಇಸ್ ಅ ಡೈಕ್ಲೋರೋ ಮೀಥೇನ್. ಸೊ ಅದರದ ಪ್ರಾಪರ್ಟೀಸ್ ಅಂತ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಅ ಕಲರ್ಲೆಸ್ ವಿತ್ ಸ್ವೀಟ್ ಅರೋಮಾ. ಅಂದ್ರೆ ಇದು ಕಲರ್ಲೆಸ್ ಲಿಕ್ವಿಡ್ ವಿತ್ ಸ್ವೀಟ್ ಅರೋಮಾ ಇರುತ್ತೆ. ಅಂಡ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಅಬೌಟ್ 313 Kelvin. ಅಂದ್ರೆ ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ವಾಟ್ ಅ ಸ್ವೀಟ್ ಅರೋಮಾ. ಅಂದ್ರೆ ಇಲ್ಲಿ ಅರೋಮಾ ಅಂದ್ರೆ ನಿಮ್ದು ಏನೋ ಸ್ಮೆಲ್ ಆಫ್ ಇಟ್ ಹ್ಯಾಸ್ ವಾಟ್ ಅ ಸ್ವೀಟ್ ಸ್ಮೆಲ್. ಅಂಡ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಅರೌಂಡ್ 313 Kelvin. ಅಂಡ್ ಇಟ್ ಈಸ್ ನಾಟ್ ಮಿಸ್ಸಿಬಲ್ ಇನ್ ವಾಟರ್. ಅಂದ್ರೆ ಇದು ವಾಟರ್ ಜೊತೆ ಏನಾಗಲ್ಲ ನಮಗೆ ಸಾಲಿಬಲ್ ಆಗಲ್ಲ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ವೈಡ್ಲಿ ಯೂಸ್ಡ್ ಆಸ್ ಅ ಸಾಲ್ವೆಂಟ್. ಅಂದ್ರೆ ಇದನ್ನ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಆರ್ಗಾನಿಕ್ ರಿಯಾಕ್ಷನ್ಸ್ ಅಲ್ಲಿ ಅಥವಾ ರಿಯಾಕ್ಷನ್ಸ್ ಅಲ್ಲಿ ಏನಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸಮ್ ಪ್ರಾಪರ್ಟೀಸ್ ಆಫ್ ಯುವರ್ ಡೈಕ್ಲೋರೋಮೀಥೇನ್ ಆರ್ DCM. ಸೊ ದ ಎಫೆಕ್ಟ್ಸ್ ಬಂದ್ಬಿಟ್ಟು ನಿಮಗೆ ಇಟ್ ಲೀಡ್ಸ್ ಟು ಸ್ಕಿನ್ ಇರಿಟೇಷನ್. ಅಂದ್ರೆ ಇದು ನಿಮ್ಮ ಸ್ಕಿನ್ ಕಾಂಟ್ಯಾಕ್ಟಿವ್ ಅಂತಂದ್ರೆ ಏನಾಗ್ತಿದೆ ನಮ್ಮ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗ್ತೈತಿ ಅಥವಾ ಇಚ್ಚಿಂಗ್ ಆಫ್ ಯುವರ್ ಸ್ಕಿನ್ ಆಗ್ತೈತಿ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ದ ಬರ್ನ್ಸ್ ದ ಕಾರ್ನಿಯಾ ಆಫ್ ದ ಐ. ಅಂದ್ರೆ ಕಂಟಿನ್ಯೂಸ್ ಇನ್ಹೇಲ್ ಮಾಡಿದ್ರೆ ಅಥವಾ ಅದ್ರ ಫ್ಯೂಮ್ಸ್ ಏನಾದ್ರು ಕಂಟಿನ್ಯೂಸ್ ನಿಮ್ಮ ಐ ಕಾಂಟ್ಯಾಕ್ಟ್ ಬಂತಂದ್ರೆ ಏನಾಗ್ತೈತಿ ನಿಮ್ಮ ಕಾರ್ನಿಯಾ ಆಫ್ ದ ಐ ಏನಾಗ್ತೈತಿ ಬರ್ನ್ ಆಗ್ತೈತಿ. ವಿಚ್ ಲೀಡ್ಸ್ ಟು ಅ ಬ್ಲೈಂಡ್ನೆಸ್. ಅಂದ್ರೆ ಏನಾಗ್ತೈತಿ ನಮ್ಗೆ ಅದು ಕಾರ್ನಿಯಾ ಬರ್ನ್ ಆತಂದ್ರೆ ಅಥವಾ ಕಾರ್ನಿಯಾ ಡ್ಯಾಮೇಜ್ ಆತಂದ್ರೆ ಏನಾಗ್ತೈತಿ ನಮ್ಗೆ ಬ್ಲೈಂಡ್ನೆಸ್ ಆಗ್ತದೆ. ಅಂಡ್ ಇಟ್ ಲೀಡ್ಸ್ ಟು ಅ ಇಂಪೇರ್ಡ್ ಹಿಯರಿಂಗ್ ಅಂಡ್ ಅ ಡಿಸಿನೆಸ್ ಅಂಡ್ ಅ ನಂಬ್ನೆಸ್ ಇನ್ ಫಿಂಗರ್ಸ್. ಅಂದ್ರೆ ಇಂಪೇರ್ಡ್ ಹಿಯರಿಂಗ್ ಅಂದ್ರೆ ಅದ್ರ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತು ಅಥವಾ ಅದ್ರ ಕಂಟಿನ್ಯೂಸ್ ಇನ್ಹೇಲ್ ಮಾಡ್ತಿದ್ವಿ ಅಂತಂದ್ರೆ ಏನಾಗ್ತೈತಿ ನಮ್ದು ಕಿವಿ ಕೇಳೋದ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಅಂಡ್ ಡಿಸಿನೆಸ್ ಅಂದ್ರೆ ಸುಸ್ತಾಗೋದು ಆಗ್ತೈತಿ. ಅಂಡ್ ನಂಬ್ನೆಸ್ ಇನ್ ಫಿಂಗರ್ಸ್ ಅಂಡ್ ಟೋಸ್ ಅಂದ್ರೆ ನಿಮ್ಮ ಕೈ ಅಥವಾ ಮತ್ತೆ ನಿಮ್ಮ ಕಾಲು ಏನಾಗ್ತೈತಿ ಜೋಮ್ ಹಿಡ್ದಂಗ ಆಗ್ತೈತಿ. ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ಇನ್ಹೇಲಿಂಗ್ ಆಫ್ ಯುವರ್ DCM. ಅಂದ್ರೆ ಕಂಟಿನ್ಯೂಸ್ ಅದ್ರ ಕಾಂಟ್ಯಾಕ್ಟ್ ಒಳಗಿದ್ವಿ ಅಂದ್ರೆ ಅಥವಾ ಕಂಟಿನ್ಯೂಸ್ ಆಗಿ ಅದನ್ನ ಯೂಸ್ ಮಾಡ್ತಿದ್ವಿ ಅಂದ್ರೆ ದೀಸ್ ಆರ್ ದ 3 ಮೇಜರ್ ಎಫೆಕ್ಟ್ಸ್ ಆಫ್ ಯುವರ್ DCM. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಇರಿಟೇಷನ್ ಆಗ್ತೈತಿ. ಸೆಕೆಂಡ್ ಒನ್ ಬರ್ನಿಂಗ್ ಆಫ್ ಯುವರ್ ಕಾರ್ನಿಯಾ ಆಗ್ತೈತಿ. ಥರ್ಡ್ ಒನ್ ಇಂಪೇರ್ಡ್ ಹಿಯರಿಂಗ್ ಡಿಸಿನೆಸ್ ಅಂಡ್ ನಂಬ್ನೆಸ್ ಇನ್ ಯುವರ್ ಫಿಂಗರ್ಸ್ ಅಂಡ್ ಟೂಸ್. ಅಂದ್ರೆ ಕಿವಿ ಕೇಳಿಸೋದು ಕಡಿಮೆ ಆಗ್ತೈತಿ ಮತ್ತೆ ನಿಮ್ಮ ಕೈ ಕಾಲ ಜೋಮ್ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಮತ್ತೆ ಯಾವಾಗ ನೋಡಿದ್ರೆ ಏನಿಸುತ್ತೆ ನಮಗೆ ಸುಸ್ತ ಅನ್ಸಕ್ಕೆ ಸ್ಟಾರ್ಟ್. ಅಂಡ್ ಇದು ಯೂಸಸ್ ಅಂತ ತಗೊಂಡ್ರಿ ಅಂದ್ರೆ ಫಸ್ಟ್ ಒನ್ ಮೇಜರ್ ಯೂಸ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್. ಅಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್ ದಟ್ ಈಸ್ ಯೂಸ್ಡ್ ಫಾರ್ ಅ ಮೆನಿ ಕೆಮಿಕಲ್ ರಿಯಾಕ್ಷನ್. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಆಸ್ ಅ ಪೇಂಟ್ ರಿಮೂವರ್. ಅಂದ್ರೆ ಸಮಟೈಮ್ಸ್ ಹೊಸ ಪೇಂಟ್ ಮಾಡ್ಬೇಕಾದ್ರೆ ಫಸ್ಟ್ ಪೇಂಟ್ ರಿಮೂವ್ ಮಾಡ್ಬೇಕಾಗ್ತೈತಿ. ಸೊ ಇದನ್ನ ಏನ್ ಯೂಸ್ ಮಾಡ್ತೀವಿ ಯೂಸ್ಡ್ ಆಸ್ ಅ ಪೇಂಟ್ ರಿಮೂವರ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ ದ ಅಂಡ್ ಪ್ರಿಪೇರ್ ಫ್ಲೇವರಿಂಗ್ಸ್. ಅಂದ್ರೆ ನಿಮ್ದು ಏನ್ ಮಾಡ್ತೈತಿ ಅಂದ್ರೆ ಇಲ್ಲಿ ಸ್ಮೆಲ್ಗೆ ಜಾಸ್ತಿ ಆಗ್ಲಿಕ್ಕೆ ಅಥವಾ ಚೆನ್ನಾಗಿರೋ ಸ್ಮೆಲ್ ಡೆವಲಪ್ ಮಾಡ್ಲಿಕ್ಕೆ ಇದನ್ನ ಏನ್ ಮಾಡ್ತೀವಿ ನಮ್ಮ DCM ನ ಯೂಸ್ ಮಾಡ್ಕೋತೀವಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಆಸ್ ಅ ಕೆಮಿಕಲ್ ಟು ಫಂಕ್ಷನ್ ಇನ್ ಅ ಹೀಟ್ ಇಂಜಿನ್ಸ್. ಅಂದ್ರೆ ನಿಮ್ಮ ಸ್ಮಾಲ್ ಡಿಫ್ರೆಂಟ್ ಇನ್ ಅ ಹೀಟ್ ಇಂಜಿನ್ ಇರೋದ್ರಿಂದ ಮಷಿನರೀಸ್ ಏನ್ ಮಾಡಬಹುದು ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ವಿಚ್ ಹೆಲ್ಪ್ಸ್ ಟು ಡೆವಲಪ್ ಅ ಹೀಟ್ ಇಂಜಿನ್. ಅಂದ್ರೆ ಸಮ್ ಡಿಫ್ರೆನ್ಸ್ ಆಫ್ ಹೀಟ್ ಇಂಜಿನ್ ಇರೋದ್ರಿಂದ ನಿಮ್ಮ ಮೆಕ್ಯಾನಿಕಲ್ ಎನರ್ಜಿ ಏನಾಗ್ತೈತಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಕೆಮಿಕಲ್ ಯೂಸ್ಡ್ ಆಸ್ ಅ ಫಂಕ್ಷನ್ ಫಾರ್ ಅ ಹೀಟ್ ಇಂಜಿನ್. ಅಂದ್ರೆ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಡೆವಲಪ್ ಮಾಡ್ಲಿಕ್ಕೆ ಡ್ಯೂ ಟು ಸ್ಮಾಲ್ ಡಿಫ್ರೆನ್ಸ್ ಇನ್ ಯುವರ್ ಹೀಟ್ ಎನರ್ಜಿಸ್ ನ ಹಂತಲ್ಲಿ ಏನ್ ಮಾಡ್ತೀವಿ ನಾವು ನಿಮ್ಮ DCM ನ ಯೂಸ್ ಮಾಡ್ತೀವಿ. ಸೊ ಇದರದ್ದು ನಿಮ್ಮ ಪ್ರಾಪರ್ಟೀಸ್ ಎಫೆಕ್ಟ್ಸ್ ಮತ್ತೆ ನಿಮ್ಮ ಯೂಸಸ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಟ್ರೈಕ್ಲೋರೋ ಮೀಥೇನ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ TCM. ಸೊ ಟ್ರೈ ಕ್ಲೋರೋ ಮೀಥೇನ್ ಅಂದ್ರೆ ಟ್ರೈ ಅಂದ್ರೆ ಮೂರ್ ಬರ್ತೈತಿ, ಕ್ಲೋರೋ ಅಂದ್ರೆ ಮೂರ್ ಇರ್ತೈತಿ. ಅಂದ್ರೆ ನಿಮ್ಮ ಕ್ಲೋರಿನ್ ಗ್ರೂಪ್ ಎಷ್ಟ್ ಇರ್ತೈತಿ ಅಂದ್ರ ಮೂರ್ ಇರ್ತೈತಿ, ಮೀಥೇನ್ ಅಂದ್ರೆ ಒಂದ್ ಕಾರ್ಬನ್ ಇರ್ತೈತಿ. ಸೊ ಇದ್ರ ಫಾರ್ಮುಲಾ ಏನಾಗ್ತೈತಿ ಅಂದ್ರೆ ನಮ್ಗೆ CHCl3. ಡೈ ಕ್ಲೋರೋ ಮೀಥೇನ್ ಅಂದ್ರ CH2Cl2 ಇತ್ತು, ಟ್ರೈ ಕ್ಲೋರೋ ಮೀಥೇನ್ ಅಂದ್ರ CHCl3 ಆಗ್ತೈತಿ. ಸೊ ಇದ್ರದ
ಏನೋ ಪ್ರಾಪರ್ಟೀಸ್ ಅಂತ ನೋಡಿದ್ರೆ ಅಂದ್ರೆ ಫಸ್ಟ್ ಒನ್ ಇಟ್ ಈಸ್ ಅಗೇನ್ ಕಲರ್ಲೆಸ್ ಲಿಕ್ವಿಡ್ ವಿತ್ ಸ್ವೀಟ್ ಟೇಸ್ಟ್, ಅಂದ್ರೆ ನಿಮ್ಮ ಡಿ ಸಿ ಎಂ ಯಾವ ತರ ಕಲರ್ಲೆಸ್ ಲಿಕ್ವಿಡ್ ವಿತ್ ಸ್ವೀಟ್ ಅರೋಮಾ ಇತ್ತು ಅದೇ ತರ ನಿಮ್ಮ ಟಿ ಸಿ ಎಂ ಕೂಡ ಕಲರ್ಲೆಸ್ ಲಿಕ್ವಿಡ್ ವಿತ್ ಸ್ವೀಟ್ ಟೇಸ್ಟ್. ಅಂಡ್ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ದು 334 ಕೆಲ್ವಿನ್, ವೆರಾಜ್ ಡಿ ಸಿ ಎಂ ನಿಮ್ದು 313 ಕೆಲ್ವಿನ್ ಇತ್ತು. ಅಂಡ್ ಇಟ್ ಈಸ್ ಅ ಹೆವಿಯರ್ ದನ್ ವಾಟರ್, ಅಂದ್ರೆ ಅದ್ರದ್ದು ಡೆನ್ಸಿಟಿ ಅಂತ ಚೆಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಏನಾಗ್ತೈತಿ, ಟಿ ಸಿ ಎಂ ಡೆನ್ಸಿಟಿ ಹೈಯರ್ ದನ್ ವಾಟರ್ ಇರ್ತೈತಿ. ನೆಕ್ಸ್ಟ್ ಇಸ್ ಯುವರ್ ಎಫೆಕ್ಟ್, ದಟ್ ಇಸ್ ದ ಎಫೆಕ್ಟ್ ಆಫ್ ಯುವರ್ ಟ್ರೈಕ್ಲೋರೋ ಮೀಥೇನ್. ಸೊ ಅದ್ರದ್ದು ಎಫೆಕ್ಟ್ ಅಂತ ತಗೊಂಡ್ರಿ ಅಂದ್ರೆ ಇನ್ಹೇಲಿಂಗ್ ಆಫ್ ಯುವರ್ ಟ್ರೈಕ್ಲೋರೋ ಮೀಥೇನ್ ಕಾಸಸ್ ಆರ್ ಡಿಪ್ರೆಸಸ್ ಯುವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನ್ ಮಾಡ್ತೈತಿ ಅದು ಎಫೆಕ್ಟ್ ಮಾಡ್ತೈತಿ, ಅದು ಏನಾಗ್ತೈತಿ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ಟಿ, ದಟ್ ಈಸ್ ಯುವರ್ ಫಾರ್ಮುಲಾ ಸಿ ಎಚ್ ಸಿ ಎಚ್, ದಟ್ ಇಸ್ ಅ ಟ್ರೈಕ್ಲೋರೋ ಮೀಥೇನ್. ಜಾಸ್ತಿ ಇನ್ಹೇಲ್ ಮಾಡಂದ್ರೆ ಏನಾಗ್ತೈತಿ ಅಂದ್ರೆ ನಮ್ಮ ಡಿಪ್ರೆಸಸ್ ಯುವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅಂಡ್ ಕಂಟಿನ್ಯೂಸ್ ಇನ್ಹೇಲಿಂಗ್ ಕಾಸಸ್ ಅನ್ಕಾನ್ಸಿಯಸ್. ಟ್ರೈಕ್ಲೋರೋ ಮೀಥೇನ್ ಅಂದ್ರೆ ನಿಮ್ಮ ಫಿಲ್ಮ್ಸ್ ಅಲ್ಲಿ ಎಲ್ಲ ನೋಡಿರ್ತಾರಲ್ಲ ಅದೇನ್ ಖರ್ಚು ಕೂಡ ಯೂಸ್ ಮಾಡ್ತಾರ, ದಟ್ ಇಸ್ ನಥಿಂಗ್ ಬಟ್ ಯುವರ್ ಟ್ರೈಕ್ಲೋರೋ ಮೀಥೇನ್ ಅಥವಾ ಕ್ಲೋರೋ ಫಾರ್ಮ್ ಅಂತಾರ. ಅದನ್ನ ಜಾಸ್ತಿ ಇನ್ಹೇಲ್ ಮಾಡಿದ್ರೆ ಏನಾಗ್ತೈತಿ ನಮ್ಗೆ ಅನ್ಕಾನ್ಸಿಯಸ್ನೆಸ್ ಆಗ್ತೈತಿ ಅಥವಾ ಚಕ್ರ ಬಂದ ಬೀಳ್ತು. ಅಂಡ್ ಎಕ್ಸ್ಪೋಸ್ ಟು ದಿಸ್ ಮೇ ಕಾಸಸ್ ಲಿವರ್ ಆರ್ ಕಿಡ್ನಿ ಡ್ಯಾಮೇಜ್. ಅಂದ್ರೆ ನೀವೇನ್ ಕಂಟಿನ್ಯೂಸ್ ಇನ್ಹೇಲಿಂಗ್ ಮಾಡೋದ್ರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗ್ತೈತಿ ಅಥವಾ ಅನ್ಕಾನ್ಸಿಯಸ್ನೆಸ್ ಆಗ್ತೈತಿ, ಅದೇ ರೀತಿ ಕಂಟಿನ್ಯೂಸ್ ಆಗಿ ಅದಕ್ಕೆ ಎಕ್ಸ್ಪೋಸ್ ಆದ್ರಿ ನಥಿಂಗ್ ಬಟ್ ಅದ್ರ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಒಳಗಿದ್ರಿ ಅಂದ್ರೆ ಅಗೇನ್ ದಟ್ ಲೀಡ್ಸ್ ಟು ಯುವರ್ ಕಿಡ್ನಿ ಅಂಡ್ ಲಿವರ್ ಡ್ಯಾಮೇಜಸ್. ಅಂಡ್ ಇಟ್ ಕಾಸಸ್ ಅ ಡಿಸಿನೆಸ್ ಅಂಡ್ ಹೆಡ್ ಏಕ್. ಸ್ವಲ್ಪ ಇನ್ಹೇಲ್ ಮಾಡಿದ್ರೆ ಅಥವಾ ಸ್ವಲ್ಪ ಅದಕ್ಕೆ ಎಕ್ಸ್ಪೋಸ್ ಆದ್ರಿ ಅಂದ್ರೆ ಸುಸ್ತ್ ಅನಿಸ್ತೈತಿ ಮತ್ತೆ ನಿಮ್ಗೆ ಏನಾಗ್ತೈತಿ ಹೆಡ್ ಏಕ್ ಸ್ಟಾರ್ಟ್ ಆಗ್ತದೆ. ಇದೇ ನಿಮ್ಮ ಕ್ಲೋರೋಫಾರ್ಮ್ ಏನಾಗ್ತೈತಿ ಅಂದ್ರೆ ಆಕ್ಸಿಜನ್ ಜೊತೆ ಆಕ್ಸಿಡೈಸ್ ಆಗಿ ಫಾಸ್ಪೀನ್ ಪ್ರೊಡ್ಯೂಸ್ ಮಾಡ್ತೈತಿ, ವಿಚ್ ಈಸ್ ಅ ಪಾಯ್ಸನಸ್ ಗ್ಯಾಸ್. ಅಂದ್ರೆ ಇದು ಏನಾದ್ರೂ ಅಟ್ಮಾಸ್ಫಿಯರಿಕ್ ಅಲ್ಲಿ ಇರ್ತಕ್ಕಂತ ಆಕ್ಸಿಜನ್ ಜೊತೆ ಏನಾದ್ರೂ ರಿಯಾಕ್ಟ್ ಆಯ್ತಂದ್ರೆ ಆಕ್ಸಿಡೇಷನ್ ಆಗ್ತೈತಿ, ಆ ಆಕ್ಸಿಡೇಷನ್ ಆಗಿ ನಿಮಗೆ ಫಾಸ್ಜಿನ್ ಪ್ರೊಡ್ಯೂಸ್ ಮಾಡ್ತೈತಿ, ವಿಚ್ ಈಸ್ ಅ ಪಾಯ್ಸನಸ್ ಇನ್ ನೇಚರ್. ಇದನ್ನ ಇನ್ಹೇಲ್ ಮಾಡಿದ್ವಿ ಅಂದ್ರೆ ಡೆತ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ನಿಮ್ಮ ಕ್ಲೋರೋಫಾರ್ಮ ಏನ್ ಮಾಡ್ತೀವಿ ಅಂದ್ರೆ ಬ್ಲಾಕ್ ಬಾಟಲ್ಸ್ ಅಲ್ಲಿ ಅಥವಾ ನಾನ್ ಟ್ರಾನ್ಸ್ಪರೆಂಟ್ ಬಾಟಲ್ಸ್ ಅಲ್ಲಿ ಕ್ಲೋಸ್ ಮಾಡಿ ಡಾರ್ಕ್ ರೂಮ್ಸ್ ಅಲ್ಲಿ ಇರ್ತಾರೆ. ಅಂದ್ರೆ ಅಲ್ಲಿ ಏನಾಗ್ತೈತಿ ಸನ್ಲೈಟ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಸ್ವಲ್ಪ ಸನ್ಲೈಟ್ ಬಿದ್ರು ಏನಾಗ್ತೈತಿ ಅದು ನಮ್ಗೆ ಆಕ್ಸಿಡೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಕ್ಸಿಡೈಸ್ ಆಯ್ತಂದ್ರೆ ಫಾಸ್ಪಿನ್ ಪ್ರೊಡ್ಯೂಸ್ ಆಗ್ತೈತಿ, ಈ ಫಾಸ್ಪಿನ್ ಏನ್ ಇರ್ತೈತಿ ಅಂದ್ರೆ ನಮ್ಗೆ ಪಾಯ್ಸನಸ್ ಗ್ಯಾಸ್ ಇರ್ತದೆ. ಸೊ ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ಯುವರ್ ಕ್ಲೋರೋಫಾರ್ಮ್ ಅಥವಾ ಟ್ರೈಕ್ಲೋರೋ ಮೀಥೇನ್. ಅಂಡ್ ಅದರ ಯೂಸಸ್ ಅಂತ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಯೂಸ್ ಇನ್ ದ ಪ್ರೊಡಕ್ಷನ್ ಆಫ್ ಫೆರೋನ್ಸ್. ನಿಮ್ಮ ಫೆರೋನ್ಸ್ ಅಂದ್ರೆ ಗೊತ್ತಿರಬೇಕು, ನಿಮ್ಮ ರೆಫ್ರಿಜರೇಟರ್ಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಅಂತ ಫೆರೋನ್ಸ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೀವಿ, ನಮ್ಮ ಟ್ರೈಕ್ಲೋರೋ ಮೀಥೇನ್ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಯೂಸ್ ಇನ್ ಪ್ರೊಡ್ಯೂಸಿಂಗ್ ಅ ಪೆಸ್ಟಿಸೈಡ್ಸ್. ನಿಮ್ಮ ಪೆಸ್ಟಿಸೈಡ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಕೂಡ ನಮ್ಮ ಟ್ರೈಕ್ಲೋರೋ ಮೀಥೇನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಆಸ್ ಅ ಅನಸ್ಥೆಟಿಕ್. ಅನಸ್ಥೆಟಿಕ್ ಅಂದ್ರೆ ನಿಮಗೆ ಗೊತ್ತಿರ್ತೈತಿ ಆಪರೇಷನ್ಸ್ ಅದೆಲ್ಲ ಮಾಡ್ಬೇಕಾದ್ರೆ ನಾವು ಅನ್ಕಾನ್ಸಿಯಸ್ ಆಗಿರ್ಲಿ ಅದು ಏನ್ ಮಾಡ್ತಾರ ನಮ್ಗೆ ಗೊತ್ತಾಗದೆ ಇರ್ಲಿ ಅಂತ ಏನ್ ಮಾಡ್ತಾರಲ್ಲ ಅಂತವನ್ ಏನಂತ ಕರಿತೀವಿ, ಅನಸ್ಥೆಟಿಕ್ ಅಂತ ಕರಿತೀವಿ. ಸೊ ಕಂಟಿನ್ಯೂಸ್ ಇನ್ಹೇಲ್ ಮಾಡಿದ್ರೆ ಏನ್ ಅನ್ಕಾನ್ಸಿಯಸ್ ಆಗ್ತೀವಿ ಅಂತ ಹೇಳ್ತೀವಲ್ಲ ಅದೇ ರೀತಿಯಾಗಿ ಇಟ್ ಈಸ್ ಯೂಸ್ಡ್ ಆಸ್ ಅ ಅನಸ್ಥೆಟಿಕ್. ಅಂಡ್ ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ಅ ಮೆಡಿಸಿನ್. ಸೊ ಆಸ್ ಇಟ್ ಈಸ್ ನಿಮ್ಮ ಅನಸ್ಥೆಟಿಕ್ ಅಂತ ತಗೊಂಡ್ರೆ ವಿಚ್ ಕಮ್ಸ್ ಅಂಡರ್ ಯುವರ್ ಮೆಡಿಸಿನ್. ಇಟ್ ಈಸ್ ಯೂಸ್ಡ್ ಇನ್ ಅ ಮೆಡಿಸಿನ್ಸ್ ಯೂಸ್ ಟು ಪ್ರಿಪೇರ್ ಅ ಮೆಡಿಸಿನ್ಸ್ ಮೇನ್ಲಿ ಯೂಸ್ ಇನ್ ಅ ಪ್ರಿಪರೇಷನ್ ಆಫ್ ಕಾಫ್ ಸಿರಪ್. ಸೊ ನಿಮ್ಮ ಕಾಫ್ ಸಿರಪ್ಸ್ ಅಲ್ಲಿ ಮೇಜರ್ ಆಗಿ ನಮ್ಮ ಟ್ರೈಕ್ಲೋರೋ ಮೀಥೇನ್ ಯೂಸ್ ಮಾಡ್ತಾರ. ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಅ ಪ್ರಿಸರ್ವೇಟಿವ್ ಫಾರ್ ಅ ಅನಾಟಾಮಿಕಲ್ ಸ್ಪೆಸಿಮನ್ಸ್. ಅಂದ್ರೆ ನಿಮ್ಮ ಬಯಾಲಜಿ ಲ್ಯಾಬ್ಸ್ ಅಲ್ಲಿ ಏನ್ ನಿಮ್ಮ ಅನಾಟಾಮಿಕಲ್ ಸ್ಪೆಸಿಮನ್ಸ್ ಹಾಕಿಟ್ಟಿರ್ತಾರಲ್ಲ ಅಲ್ಲಿಯೂ ಕೂಡ ನಮ್ಮ ಸಮ್ ಅಮೌಂಟ್ ಆಫ್ ಟ್ರೈಕ್ಲೋರೋ ಮೀಥೇನ್ ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಪೆಸಿಮನ್ಸ್ ಏನಾಗಲ್ಲ ಇಮಿಡಿಯೇಟ್ ಆಗಿ ಅಥವಾ ಈಸಿ ಆಗಿ ಡಿಕಾಂಪೋಸ್ ಆಗಲ್ಲ. ಸೊ ಡಿಕಾಂಪೋಸ್ ಆಗದೆ ಇರಲಿ ಅಂತ ಏನ್ ಯೂಸ್ ಮಾಡ್ತೀವಿ, ನಮ್ಮ ಟ್ರೈಕ್ಲೋರೋ ಮೀಥೇನ್ ಯೂಸ್ ಮಾಡ್ತೀವಿ. ಸೊ ದಿದಾದ ಯೂಸಸ್ ಅಫೆಕ್ಟ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಯುವರ್ ಟ್ರೈಕ್ಲೋರೋ ಮೀಥೇನ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಯುವರ್ ಟ್ರೈ ಐಡೋ ಮೀಥೇನ್. ಟ್ರೈ ಐಡೋ ಮೀಥೇನ್ ಫಾರ್ಮುಲಾ ಅಂತ ತಗೊಂಡ್ರಿ ಅಂದ್ರೆ ನಿಮ್ಗೆ ಸಿ ಎಚ್ ಐ ತ್ರೀ, ವಿಚ್ ಈಸ್ ಆಲ್ಸೋ ನೋನ್ ಆಸ್ ಅ ಐಡೋ ಫಾರ್ಮ್. ನಿಮ್ಮ ಸಿ ಎಚ್ ಸಿ ಎಲ್ ತ್ರೀ ಹೆಂಗ್ ಕ್ಲೋರೋ ಫಾರ್ಮ್ ಅಂತ ಕರಿತೀರಿ ಅದೇ ರೀತಿಯಾಗಿ ಸಿ ಎಚ್ ಐ ತ್ರೀ ಏನಂತ ಕರಿತೀವಿ ನಾವು ಐಡೋ ಫಾರ್ಮ್ ಅಂತ ಕರಿತೀವಿ. ಇದ್ರ ಪ್ರಾಪರ್ಟೀಸ್ ಅಂತ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಅ ಪೇಲ್ ಎಲ್ಲೋ ಕ್ರಿಸ್ಟಲೈನ್ ಅಂಡ್ ಇಟ್ ಈಸ್ ಅ ವಲಟೈಲ್ ಇನ್ ನೇಚರ್. ವಲಟೈಲ್ ಇನ್ ನೇಚರ್ ಅಂದ್ರೆ ಏನಾಗ್ತೈತಿ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಎವಾಪರೇಟ್ ಆಗ್ತಿರ್ತೈತಿ, ಅಂತವನ್ ಏನಂತ ಕರಿತೀವಿ ನಾವು ವಲಟೈಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಅದರ ಯೂಸಸ್ ತಗೊಂಡ್ರಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಅ ಆಂಟಿಸೆಪ್ಟಿಕ್. ಸೊ ನಿಮ್ ಆಂಟಿಸೆಪ್ಟಿಕ್ ಅಂದ್ರೆ ನಿಮ್ಮ ಗಾಯ ಆದಾಗ ಅಥವಾ
ಏನಾದ್ರೂ ಆಗಿರ್ತೈತಲ್ಲ ಡ್ಯಾಮೇಜ್ ಆದಾಗ ಏನ್ ಅಪ್ಲೈ ಮಾಡ್ತೀವಲ್ಲ ಅಲ್ಲಿ ಯಾಕೆ ಅಪ್ಲೈ ಮಾಡ್ತೀವಿ ಅಂದ್ರೆ ಟು ರೆಡ್ಯೂಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾಸ್ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋತ್ ಆಗೋದನ್ನ ಸ್ಟಾಪ್ ಮಾಡಕ್ ಯೂಸ್ ಮಾಡೋ ಏನಂತ ಕರಿತೀವಿ ನಾವು ಆಂಟಿಸೆಪ್ಟಿಕ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಅ ಆಂಟಿಸೆಪ್ಟಿಕ್. ಸೊ ಮೇಜರ್ ಆಗಿ ನಿಮ್ಮ ಹಾಸ್ಪಿಟಲ್ಸ್ ಅಲ್ಲಿ ಹೋದಾಗ ಗಾಯ ಆದಾಗ ಏನೊಂದು ಆಲ್ಮೋಸ್ಟ್ ರೆಡ್ ಡಾರ್ಕ್ ರೆಡ್ ಕಲರ್ ಏನ್ ಯೂಸ್ ಮಾಡ್ತಾರಲ್ಲ ಅದು ಏನಿರ್ತೈತಿ ಅಂದ್ರೆ ನಿಮ್ದು ಹೈಡ್ರೋಫಾರ್ಮ್ ಇರ್ತೈತಿ. ಇಟ್ ಈಸ್ ಯೂಸ್ಡ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂದ್ರೆ ನಮ್ಮ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ಲಿಕ್ಕೆ ಅಲ್ಲೆಲ್ಲ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಹೈಡ್ರೋಫಾರ್ಮ್ ಯೂಸ್ ಮಾಡ್ತಾರೆ. ಅದೇನ್ ಡಾರ್ಕ್ ರೆಡ್ ಕಲರ್ ಅಂತ ಏನಲ್ಲ ಅದ ಅಪ್ಲೈ ಮಾಡೋದ್ರಿಂದ ವಿಚ್ ಪ್ರೊಡ್ಯೂಸರ್ಸ್ ಐಯೋಡಿ ವಿಚ್ ಹೆಲ್ಪ್ಸ್ ಇನ್ ದ ಡಿಸ್ಟ್ರಾಯ್ ಆಫ್ ಯುವರ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್ ಇಸ್ ಟೆಟ್ರಾಕ್ಲೋರೋ ಮೀಥೇನ್. ಸೊ ಟೆಟ್ರಾಕ್ಲೋರೋ ಮೀಥೇನ್ ಅಂದ್ರೆ ನಿಮ್ ಫಾರ್ಮುಲಾ ಏನಿರ್ತೈತಿ CCl ಫೋರ್, ದಟ್ ಈಸ್ ಟೆಟ್ರಾಕ್ಲೋರೋ ಮೀಥೇನ್. ದಟ್ ಇಸ್ ದ ಫೋರ್ ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ಬೈ ಯುವರ್ ಫೋರ್ ಕ್ಲೋರಿನ್ ಆಟಮ್. ಸೊ ಅದರ ಪ್ರಾಪರ್ಟೀಸ್ ಅಂತ ನೋಡಿದ್ರಿ ಅಂದ್ರೆ ದಟ್ ಈಸ್ ಯುವರ್ ಟೆಟ್ರಾಕ್ಲೋರೋ ಮೀಥೇನ್ ಇಸ್ ಅ ಕಲರ್ಲೆಸ್ ಹೆವಿ ಲಿಕ್ವಿಡ್. ಅಂದ್ರೆ ಹೆವಿ ಲಿಕ್ವಿಡ್ ಅಂತ ಯಾವ ರೀತಿ ತಗೋತೀವಿ ಅಂದ್ರೆ ಕಂಪ್ಯಾರಿಸನ್ ವಿತ್ ವಾಟರ್. ಸೊ ವಾಟರ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಏನಾಗ್ತೈತಿ ವೇಟ್ ಅಥವಾ ಡೆನ್ಸಿಟಿ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಇಟ್ ಈಸ್ ಅ ಕಲರ್ಲೆಸ್ ಹೆವಿ ಲಿಕ್ವಿಡ್ ಅಂಡ್ ಇಟ್ ಈಸ್ ಇನ್ ಸಾಲ್ಯುಬಲ್ ಇನ್ ವಾಟರ್. ಸೊ ಇದೇನಾಗ್ತೈತಿ ನಿಮ್ಮ CCl4 ಅಥವಾ ನಿಮ್ಮ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇನ್ ಸಾಲ್ಯುಬಲ್ ಇನ್ ವಾಟರ್ ಇರ್ತೈತಿ ಬಟ್ ಸಾಲ್ಯುಬಲ್ ಇನ್ ಯುವರ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ವಾಟರ್ ಅಲ್ಲಿ ಇನ್ ಸಾಲ್ಯುಬಲ್ ಇರ್ತೈತಿ, ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಏನಾಗ್ತೈತಿ ನಿಮ್ಗೆ ಸಾಲ್ಯುಬಲ್ ಆಗ್ತೈತಿ. ಸೊ ಇವು ಒಂದು ಎರಡು ಪ್ರಾಪರ್ಟೀಸ್ ಆಫ್ ಯುವರ್ ಟೆಟ್ರಾಕ್ಲೋರೋ ಮೀಥೇನ್. ಅಂಡ್ ನೆಕ್ಸ್ಟ್ ಇದ್ರ ಎಫೆಕ್ಟ್ಸ್ ಅಂತ ತಗೊಂಡ್ರಿ ಅಂದ್ರೆ ಇಟ್ ಕಾಸಸ್ ಲಿವರ್ ಕ್ಯಾನ್ಸರ್. ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನ ನೀವು ಇನ್ಹೇಲ್ ಮಾಡಿದ್ರಿ ಅಂದ್ರೆ ಅಥವಾ ಕಂಟಿನ್ಯೂಸ್ ಅದ ಕಾಂಟ್ಯಾಕ್ಟ್ ಒಳಗಿದ್ರಿ ಅಂದ್ರೆ ಇದೇನ್ ಮೇಜರ್ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ನಿಮ್ಮ ಲಿವರ್ ಕ್ಯಾನ್ಸರ್ ಕಾಸ್ ಮಾಡ್ತೈತಿ. ಸೊ ಒನ್ ಆಫ್ ದ ಮೇಜರ್ ಎಫೆಕ್ಟ್ ಆಫ್ ಯುವರ್ CCl4 ವಿಚ್ ಕಾಸಸ್ ಅ ಲಿವರ್ ಕ್ಯಾನ್ಸರ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಇದು ಡ್ಯಾಮೇಜಸ್ ಯುವರ್ ನರ್ವ್ಸ್. ಸೊ ಅಂದ್ರೆ ನಿಮ್ಮ ಲಿವರ್ ಕ್ಯಾನ್ಸರ್ ಆಗ್ತೈತಿ ಅಥವಾ ಕಂಟಿನ್ಯೂಸ್ ಇನ್ಹೇಲ್ ಮಾಡಿದೀರಿ ಅಂದ್ರೆ ಅಥವಾ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ನಿಮ್ಮ CCl4 ಇದ್ರಿ ಅಂದ್ರೆ ನಮ್ಗೆ ಏನ್ ಮಾಡ್ತೈತಿ ಅಂದ್ರೆ ನರ್ವ್ ಸೆಲ್ಸ್ ಏನ್ ಮಾಡ್ತೈತಿ ಡ್ಯಾಮೇಜ್ ಮಾಡ್ತೈತಿ. ಅಂಡ್ ಇಟ್ ಕಾಸಸ್ ಅ ಇರ್ರೆಗ್ಯುಲಾರಿಟಿ ಇನ್ ಅ ಹಾರ್ಟ್ ಬೀಟ್. ಅಂದ್ರೆ ಏನಾಗ್ತೈತಿ ನಮ್ಮ ರೆಗ್ಯುಲರ್ ಹಾರ್ಟ್ ಬೀಟ್ ರೇಟ್ ಏನ್ ಇರ್ತೈತಿ ಅಲ್ಲ ನಾರ್ಮಲ್ ಆಗಿ ಅದಕ್ಕಿಂತ ಹಾರ್ಟ್ ಬೀಟ್ ರೇಟ್ ಏನಾಗ್ತೈತಿ ನಮ್ಗೆ ಚೇಂಜ್ ಆಗ್ತೈತಿ. ಸೊ ಅದಕ್ಕಾಗಿ ಏನ್ ತಗೋತೀವಿ ಅಂದ್ರೆ ಇಟ್ ಕಾಸಸ್ ಇರ್ರೆಗ್ಯುಲಾರಿಟಿ ಇನ್ ಅ ಹಾರ್ಟ್ ಬೀಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಡಿಪ್ಲೇಟ್ ಯುವರ್ ಓಝೋನ್ ಲೇಯರ್. ಅಂದ್ರೆ ಡ್ಯಾಮೇಜಸ್ ಓಝೋನ್ ಲೇಯರ್ ಅಂದ್ರೆ ನಿಮ್ಗೆ ಗೊತ್ತೈತಿ ಓಝೋನ್ ಲೇಯರ್ ಗೆ ಡ್ಯಾಮೇಜ್ ಆಗಕ್ಕ ಮೇಜರ್ ಕಾರಣ ಇರೋ ಯಾವಾಗ ಅಂದ್ರೆ ಫೆರೋಸ್ ಅಂತ ತಗೋತೀವಿ ಅಥವಾ ಕಾರ್ಬನ್ ಫ್ಲೋರೋ ಕ್ಲೋರೋ ಕಾರ್ಬನ್ಸ್ ಅಂತ ತಗೋತೀವಿ. ಅದ್ರೊಳಗ ನಿಮ್ಮ CCl4 ಇಸ್ ಅ ಒನ್ ಆಫ್ ದ ಮೇಜರ್ ಕಾಂಪೋನೆಂಟ್ ವಿಚ್ ಕಾಸಸ್ ಅ ಡಿಪ್ಲೇಷನ್ ಆಫ್ ಯುವರ್ ಓಝೋನ್ ಅಥವಾ ಇಟ್ ಕಾಸಸ್ ಡ್ಯಾಮೇಜ್ ಟು ಯುವರ್ ಓಝೋನ್. ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ನಿಮ್ಮ ಕಂಟಿನ್ಯೂಸ್ ಇನ್ಹೇಲಿಂಗ್ ಕಾಸಸ್ ಡಿಸೀನೆಸ್ ಅಂಡ್ ಹೆಡ್ ಏಕ್. ಅದ್ರ ಕಾಂಟ್ಯಾಕ್ಟ್ ಒಳಗೆ ಕಂಟಿನ್ಯೂಸ್ ಆಗಿದ್ರೆ ಅಂದ್ರೆ ಏನಾಗ್ತೈತಿ ನಮ್ಗೆ ಸುಸ್ತ ಆಗ್ತೈತಿ ಅಂಡ್ ಇಟ್ ಕಾಸಸ್ ಅ ಹೆಡ್ ಏಕ್. ಸೊ ಇವು ಒಂದು ನಾಲ್ಕು ನಿಮ್ಮ ಎಫೆಕ್ಟ್ಸ್ ಆಫ್ ಯುವರ್ ಟೆಟ್ರಾಕ್ಲೋರೋ ಮೀಥೇನ್. ಸೊ ಫಸ್ಟ್ ಒನ್ ಇಟ್ ಕಾಸಸ್ ಲಿವರ್ ಕ್ಯಾನ್ಸರ್, ಸೆಕೆಂಡ್ ಒನ್ ಇಟ್ ಡ್ಯಾಮೇಜಸ್ ಯುವರ್ ನರ್ವ್ ಸೆಲ್, ಅಂಡ್ ಥರ್ಡ್ ಒನ್ ಇರ್ರೆಗ್ಯುಲಾರಿಟಿ ಇನ್ ಹಾರ್ಟ್ ಬೀಟ್, ಅಂಡ್ ನೆಕ್ಸ್ಟ್ ಇಟ್ ಡಿಪ್ಲೇಟ್ಸ್ ಓಝೋನ್ ಲೇಯರ್, ಅಂಡ್ ಕಂಟಿನ್ಯೂಸ್ ಇನ್ಹೇಲಿಂಗ್ ಕಾಸಸ್ ಡಿಸೀನೆಸ್ ಅಂಡ್ ಹೆಡ್ ಏಕ್. ಸೊ ಇದ್ರ ಯೂಸರ್ಸ್ ಅಂತ ತಗೊಂಡ್ರಿ ಅಂದ್ರೆ ಒನ್ ಆಫ್ ದ ಮೇಜರ್ ಯೂಸ್ ವಿಚ್ ಈಸ್ ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ರೆಫ್ರಿಜರೆಂಟ್. ಅಂದ್ರೆ ನಿಮ್ಮ ರೆಫ್ರಿಜರೆಂಟ್ ಅಲ್ಲಿ ಕೂಲೆಂಟ್ ಇರ್ತೈತಲ್ಲ ಅದ್ರೊಳಗ ನಿಮ್ಮ CCl4 ಅವೆಲ್ಲ ಯೂಸ್ ಮಾಡ್ತಾರ. ಸೊ ಇಟ್ ಈಸ್ ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಯುವರ್ ರೆಫ್ರಿಜರೆಂಟ್, ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಯುವರ್ ಕ್ಲೋರೋಫಾರ್ಮ್. ಕ್ಲೋರೋಫಾರ್ಮ್ ಅಂದ್ರೆ ನಿಮ್ಗೆ ಏನು CHCl3. ಸೊ ನಿಮ್ಮ ಕ್ಲೋರೋಫಾರ್ಮ್ ಪ್ರಿಪೇರ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೇವೆ ಅಂದ್ರೆ ನಾವು ಮೇಜರ್ ಆಗಿ ನಿಮ್ಮ CCl4. ಸೊ CCl4 ವಿಚ್ ಈಸ್ ಯೂಸ್ಡ್ ಇನ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಯುವರ್ ಕ್ಲೋರೋಫಾರ್ಮ್. ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಇನ್ ಡ್ರೈ ಕ್ಲೀನಿಂಗ್. ನಿಮ್ಮ ಕಾರ್ಬನ್ ಟೆಟ್ರಾಕ್ಲೋರೋ ಮೀಥೇನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಡ್ರೈ ಕ್ಲೀನಿಂಗ್ ಒಳಗೆ ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಲಾಂಡ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ಬಟ್ಟೆದು ಕೂಡ ಏನಾಗ್ತಿರಲ್ಲ ಹೋಗ್ತಿರಲ್ಲ, ನಾರ್ಮಲ್ ಸೋಪ್ಸ್ ಹಾಕಿದ್ರೆ ಅಥವಾ ನಾರ್ಮಲ್ ಡಿಟರ್ಜೆಂಟ್ಸ್ ಹಾಕಿದ್ರೆ ಹೋಗ್ತಿರಲ್ಲ. ಅಂತಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ CCl4 ನ ಯೂಸ್ ಮಾಡ್ತೀವಿ. ಹೆನ್ಸ್ ಇಟ್ ಈಸ್ ಯೂಸ್ಡ್ ಇನ್ ಡ್ರೈ ಕ್ಲೀನಿಂಗ್, ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಅ ಫೈರ್ ಎಕ್ಸ್ಟಿಂಗ್ವಿಷರ್. ಅಂದ್ರೆ ನಿಮ್ಮ ಬೆಂಕಿ ಆರಿಸಲಿಕ್ಕೆ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು ನಿಮ್ಮ ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ಅ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಎಫೆಕ್ಟ್ಸ್ ಅಂಡ್ ಸಮ್ ಆಫ್ ದ ಯೂಸಸ್ ಆಫ್ ಯುವರ್ CCl4. ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ನಿಮ್ಮ ಫೆರೋನ್ಸ್. ಫೆರೋನ್ಸ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಡೆಫಿನೇಷನ್ ನಿಮ್ಗೆ ದೀಸ್ ಆರ್ ದ ಫ್ಲೋರೋ ಕ್ಲೋರೋ ಫ್ಲೋರೋ ಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಅಂಡ್ ಈಥೇನ್. ಅಂದ್ರೆ ದೀಸ್ ಆರ್ ದ ಕಾಂಪೌಂಡ್ಸ್ ಆಫ್ ಮೀಥೇನ್ ಅಂಡ್ ಈಥೇನ್ ವಿತ್ ಕ್ಲೋರೋ ಫ್ಲೋರೋ ಕಾರ್ಬನ್ ಇರ್ತೈತಿ. ಲೈಕ್ ನಿಮ್ಮ CCl2
ಈ ತರ ಕಾಂಪೌಂಡ್ಸ್ ಬರ್ತೈತಿ. ಅಂದ್ರೆ ಕ್ಲೋರಿನ್ ಇರ್ತೈತಿ, ಫ್ಲೋರಿನ್ ಇರ್ತೈತಿ, ಅದ್ರ ಜೊತೆ ಏನ್ ಇರ್ತೈತಿ ಅಂದ್ರೆ ನಮ್ಗೆ ಕಾರ್ಬನ್ ಇರ್ತೈತಿ. ಮೇಜರ್ ಆಗಿ ಯಾವ ಬರ್ತಾವ ಅಂದ್ರೆ ಮೀಥೇನ್ ಮತ್ತೆ ಈಥೇನ್ ಬರ್ತಾವ. ಅಂತವನ್ನ ಏನಂತ ಕರಿತೀವಿ ನಾವು, ಫೆರೋನ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ಅ ಕಲರ್ಲೆಸ್, ಓಡರ್ಲೆಸ್, ನಾನ್ ಫ್ಲೇಮೆಬಲ್, ನಾನ್ ಕರೋಸಿವ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್. ಅಂದ್ರೆ ನಿಮ್ಮ ಫೆರೋನ್ಸ್ ಏನ್ ಇರ್ಬೋದು, ದೇ ಮೇ ಬಿ ಗ್ಯಾಸಸ್ ಇರ್ಬೋದು, ಆರ್ ದೇ ಮೇ ಬಿ ಲಿಕ್ವಿಡ್ಸ್ ಇರ್ಬೋದು. ಅವ್ರ ಪ್ರಾಪರ್ಟಿ ಏನ್ ಇರ್ತೈತಿ ಅಂದ್ರೆ ಮೋಸ್ಟ್ ಆಫ್ ದೈಮ್ ಆಲ್ ದ ಫೆರೋನ್ಸ್ ಆರ್ ಕಲರ್ಲೆಸ್ ಅಂಡ್ ದೇ ಆರ್ ಓಡರ್ಲೆಸ್. ಅಂದ್ರೆ ಕಲರ್ಲೆಸ್ ಅಂದ್ರೆ ಕಲರ್ ಇರಲ್ಲ, ಓಡರ್ಲೆಸ್ ಅಂದ್ರೆ ಯಾವುದೇ ರೀತಿಯಾದ ಸ್ಮೆಲ್ ಇರಲ್ಲ. ಅಂಡ್ ನಾನ್ ಫ್ಲೇಮೆಬಲ್ ಅಂದ್ರೆ ದೇ ವಿಲ್ ನಾಟ್ ಕ್ಯಾಚ್ ಅ ಫೈರ್ ಅಂಡ್ ನಾನ್ ಕರೋಸಿವ್, ದಟ್ ಈಸ್ ನಥಿಂಗ್ ಬಟ್ ದೇ ವಿಲ್ ನಾಟ್ ಡ್ಯಾಮೇಜಸ್ ಎನಿ ಮೆಟಲ್ಸ್ ಆರ್ ಎನಿಥಿಂಗ್. ಸೊ ಇವನ್ ಏನಂದ್ರೆ ದೇ ಆರ್ ಪ್ರಾಪರ್ಟೀಸ್ ಆಫ್ ಯುವರ್ ಫೆರೋನ್ಸ್, ಕಲರ್ಲೆಸ್, ಓಡರ್ಲೆಸ್, ನಾನ್ ಫ್ಲೇಮೆಬಲ್, ನಾನ್ ಕರೋಸಿವ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಅಂಡ್ ದೇ ಆರ್ ವಿತ್ ಲೋ ಟಾಕ್ಸಿಕ್ ಇನ್ ನೇಚರ್. ಅವ್ರ ಟಾಕ್ಸಿಸಿಟಿ ಸಾರಿ ಅವ್ರ ಟಾಕ್ಸಿಸಿಟಿನು ಏನ್ ಇರ್ತೈತಿ ಅಂದ್ರ ಕಡಿಮೆ ಇರ್ತೈತಿ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಫೆರೋನ್ಸ್. ನೆಕ್ಸ್ಟ್ ಈಸ್ ಯುವರ್ ಇಂಪಾರ್ಟೆಂಟ್ ಮೆಂಬರ್ಸ್ ಆಫ್ ದ ಗ್ರೂಪ್. ಅಂದ್ರೆ ನಿಮ್ಮ ಫೆರೋನ್ಸ್ ಅಲ್ಲಿ ಯಾವ ಮೇಜರ್ ಆಗಿ ಇಂಪಾರ್ಟೆಂಟ್ ಅಂತ ತಗೋತೀವಿ ಅಂದ್ರ ಅದರಲ್ಲಿ ಒಂದ್ ನಾಲ್ಕ ಕಾಂಪೌಂಡ್ಸ್ ಮೆನ್ಷನ್ ಮಾಡಿದೀವಿ. ಫಸ್ಟ್ ಒಂದ್ ಬಂದ್ಬಿಟ್ಟು ನಿಮ್ದು ಡೈಕ್ಲೋರೋ ಡೈಕ್ಲೋರೋ ಮೀಥೇನ್ ವಿಚ್ ಈಸ್ ನೋನ್ ಆಸ್ ಅ ಫೆರಾನ್ 12. ಅಂಡ್ ನೆಕ್ಸ್ಟ್ ಈಸ್ ಯುವರ್ ಟ್ರೈಕ್ಲೋರೋ ಫ್ಲೋರೋ ಮೀಥೇನ್ ವಿಚ್ ಈಸ್ ನೋನ್ ಆಸ್ ಅ ಫೆರಾನ್ 11. ಅಂಡ್ ಥರ್ಡ್ ಒನ್ ಈಸ್ ಯುವರ್ ಕ್ಲೋರೋ ಡೈಕ್ಲೋರೋ ಮೀಥೇನ್ ವಿಚ್ ಈಸ್ ನೋನ್ ಆಸ್ ಅ ಫೆರಾನ್ 22. ಅಂಡ್ ಲಾಸ್ಟ್ ಒನ್ ಈಸ್ ಯುವರ್ ಡೈಕ್ಲೋರೋ ಟೆಟ್ರಾಫ್ಲೋರೋ ಈಥೇನ್ ವಿಚ್ ಈಸ್ ನೋನ್ ಆಸ್ ಅ ಫೆರಾನ್ 114. ಸೊ ಈ ಫೆರಾನ್ಸ್ ನ ಮೇಜರ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವಿಚ್ ಆರ್ ಯೂಸ್ ಆಸ್ ಅ ರೆಫ್ರಿಜರೆಂಟ್. ನಿಮ್ಮ ರೆಫ್ರಿಜರೇಟರ್ ಅಲ್ಲಿ ಇವನ್ ಏನಾಗಿ ಯೂಸ್ ಮಾಡ್ತೀವಿ ಅಂದ್ರೆ ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡ್ತೀವಿ. ಇದರದ ಎಫೆಕ್ಟ್ ಅಂತ ತಗೊಂಡ್ರಿ ಅಂದ್ರೆ ಮೇಜರ್ ಎಫೆಕ್ಟ್ ಏನ್ ಇರ್ತೈತಿ ಅಂದ್ರೆ ನಿಮ್ಮ ಡಿಪ್ಲೇಷನ್ ಆಫ್ ಓಜೋನ್ ಲೇಯರ್. ಅಂದ್ರೆ ನಿಮ್ಮ ಓಜೋನ್ ಲೇಯರ್ ಡ್ಯಾಮೇಜ್ ಆಗ್ಲಿಕ್ಕೆ ಮೇಜರ್ ರೀಸನ್ ಅಂದ್ರೆ ದೀಸ್ ಫೆರಾನ್ಸ್ ಆರ್ ದ ಮೇನ್ ರೀಸನ್ ಫಾರ್ ದ ಡಿಪ್ಲೇಷನ್ ಆಫ್ ಯುವರ್ ಓಜೋನ್ ಲೇಯರ್. ನಿಮ್ಗೆ ಆಲ್ರೆಡಿ ಕೇಳಿರ್ತೀರಿ ಓಜೋನ್ ಹೋಲ್ ಆಗೈತಿ ಅಂತ ಏನ್ ಕೇಳ್ತಿರಲ್ಲ, ದಟ್ ಈಸ್ ಡ್ಯೂ ಟು ಮೇಜರ್ ಯೂಸ್ ಆಫ್ ಯುವರ್ ಫೆರಾನ್ಸ್. ಸೊ ಇದ್ರ ಯೂಸರ್ಸ್ ಅಂತ ತಗೊಂಡ್ರಿ ಅಂದ್ರೆ ವಿಚ್ ಆರ್ ಯೂಸ್ಡ್ ಆಸ್ ಅ ರೆಫ್ರಿಜರೆಂಟ್ ಇನ್ ಅ ರೆಫ್ರಿಜರೇಟರ್ ಅಂಡ್ ದೇ ಆರ್ ಯೂಸ್ಡ್ ಇನ್ ಅ ಪ್ರಿಪರೇಷನ್ ಆಫ್ ಟೆಫ್ಲಾನ್. ಟೆಫ್ಲಾನ್ ಇಸ್ ಅ ಪಾಲಿಮರ್ ವಿತ್ ಅ ಫಾರ್ಮುಲಾ CF2. ಇದು ಏನಿರ್ತೈತಿ ನಿಮ್ಗೆ ಇದನ್ನ ಏನಂತ ಕರಿತೀವಿ ಟೆಫ್ಲಾನ್ ಅಂತ ಕರಿತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾನ್ ಸ್ಟಿಕ್ ಕುಕ್ವೇರ್ಸ್ ಅಂತ ಬರ್ತಾವಲ್ಲ ಮೇಜರ್ ಆಗಿ ನಿಮ್ಮ ಟೆಫ್ಲಾನ್ ಅನ್ನ ಯೂಸ್ ಮಾಡಿರ್ತಾರ ಅಂತ ಕಡೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಬಂದ್ಬಿಟ್ಟು ನಿಮ್ಮ ಇಟ್ ಆಕ್ಟ್ ಆಸ್ ಅ ಡಿಗ್ರೀಸರ್ ಸಾಲ್ವೆಂಟ್. ಡಿಗ್ರೀಸರ್ ಸಾಲ್ವೆಂಟ್ ಅಂದ್ರೆ ನಿಮ್ಮ ಗ್ರೀಸ್ ಏನ್ ಇರ್ತೈತಲ್ಲ ಆ ಗ್ರೀಸ್ ನ ರಿಮೂವ್ ಮಾಡ್ಲಿಕ್ಕೆ ಈ ನಿಮ್ಮ ಫೆರೋನ್ಸ್ ನ ಯೂಸ್ ಮಾಡ್ತೀವಿ. ಅದಕ್ಕಾಗಿ ಅದನ್ನ ಏನಂತ ಕರಿತೀವಿ ನಾವು ಡಿಗ್ರೀಸರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಫೆರೋನ್ಸ್. ಅಂಡ್ ಲಾಸ್ಟ್ ಒನ್ ಈಸ್ ಯುವರ್ ಡಿಡಿಟಿ. ಸೊ ಡಿಡಿಟಿ ಈಸ್ ಯುವರ್ ಡೈಕ್ಲೋರೋ ಡೈ ಫಿನೈಲ್ ಟೆಟ್ರಾಕ್ಲೋರೋ ಈಥೇನ್. ಅಂದ್ರೆ ಸ್ಟ್ರಕ್ಚರ್ ಯಾವ ತರ ಬರ್ತೈತಿ ಅಂದ್ರೆ ನಿಮ್ದು CCL ಎಚ್ ಅಂಡ್ ಹಿಯರ್ ಯು ವಿಲ್ ಗೆಟ್ ಅ ಟೂ ಬೆಂಜೀನ್ ರಿಂಗ್. ದಿಸ್ ಇಸ್ ಯುವರ್ ಸಿಎಲ್ ಅಂಡ್ ದಿಸ್ ಇಸ್ ಯುವರ್ ಸಿಎಲ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಯುವರ್ ಡಿಡಿಟಿ ಡೈಕ್ಲೋರೋ ಡೈಫಿನೈಲ್ ಟೆಟ್ರಾಕ್ಲೋರೋ ಈಥೇನ್. ಸೊ ಇದು ಏನಾಗ್ತೈತಿ ಅಂದ್ರೆ ನಿಮ್ಮ ಸ್ಟ್ರಕ್ಚರ್ ಆಫ್ ಡಿಡಿಟಿ ಬರ್ತೈತಿ. ನಮ್ಮ ಡಿಡಿಟಿ ಹೆಂಗ್ ಫಾರ್ಮ್ ಆಗ್ತೈತಿ ಅಂದ್ರ ಎರಡ ಕ್ಲೋರೋ ಬೆಂಜಿನ್ ಇರ್ತಾವ. ದಿಸ್ ಇಸ್ ಯುವರ್ ಫಸ್ಟ್ ಕ್ಲೋರೋ ಬೆಂಜಿನ್ ಅಂಡ್ ದಿಸ್ ಇಸ್ ಯುವರ್ ಸೆಕೆಂಡ್ ಕ್ಲೋರೋ ಬೆಂಜಿನ್. ಸೊ ಈ ಕ್ಲೋರೋ ಬೆಂಜಿನ್ ಎದುರು ಜೊತೆ ರಿಯಾಕ್ಟ್ ಆಗ್ತೈತಿ ಅಂದ್ರೆ ನಿಮ್ಮ ಕ್ಲೋರಲ್ ಜೊತೆ ರಿಯಾಕ್ಟ್ ಆಗ್ತೈತಿ. ಕ್ಲೋರಲ್ ಅಂದ್ರೆ ಫಾರ್ಮುಲಾ ಏನ್ ಬರ್ತೈತಿ ಅಂದ್ರೆ ನಿಮಗೆ ದಿಸ್ ಇಸ್ ಯುವರ್ ಫಾರ್ಮುಲಾ ಆಫ್ ಅ ಕ್ಲೋರಲ್. ಸೊ ಈ ಕ್ಲೋರಲ್ ಅಂಡ್ ಈ ಎರಡ ಕ್ಲೋರೋ ಬೆಂಜಿನ್ ಏನ್ ಆಗ್ತೈತಿ ಅಂದ್ರ ಈ ಹೈಡ್ರೋಜನ್ ಅಂಡ್ ಈ ಆಕ್ಸಿಜನ್ ಈ ಹೈಡ್ರೋಜನ್ ಇದಿಷ್ಟು ಸೇರಿ ಏನಾಗ್ತೈತಿ ಅಂದ್ರೆ ನಿಮಗೆ ವಾಟರ್ ಆಗಿ ರಿಮೂವ್ ಆಗ್ತೈತಿ. ವಾಟರ್ ಆಗಿ ರಿಮೂವ್ ಆಯ್ತಂದ್ರ ಆ ಪೊಸಿಷನ್ ಅಲ್ಲಿ ಏನಾಗ್ತೈತಿ ನಮಗೆ ಕಾರ್ಬನ್ ಮತ್ತೆ ನಿಮ್ಮ ಬೆಂಜಿನ್ ಮಧ್ಯೆ ಏನ್ ಮಾಡ್ತೈತಿ ನಮಗೆ ಬಾಂಡ್ ಫಾರ್ಮ್ ಆಗ್ತೈತಿ. ಅಂದ್ರೆ ಇಲ್ಲಿದ ಹೈಡ್ರೋಜನ್ ರಿಮೂವ್ ಆಯ್ತು, ಈ ಕಡೆ ಹೈಡ್ರೋಜನ್ ರಿಮೂವ್ ಆಯ್ತು, ಈ ಕಾರ್ಬನ್ ಇಲ್ಲಿ ಬಾಂಡ್ ಫಾರ್ಮ್ ಮಾಡ್ತೈತಿ ಅಂಡ್ ಈ ಕಾರ್ಬನ್ ಇಲ್ಲಿ ಬಾಂಡ್ ಫಾರ್ಮ್ ಮಾಡ್ತಂದ್ರ ಈ ತರ ಏನಾಗ್ತೈತಿ ನಿಮಗೆ ಡಿಡಿಟಿ ಫಾರ್ಮ್ ಆಗ್ತೈತಿ. ಇದು ನೀಟ್ ಆಗಿ ಅಂತ ಸ್ಟ್ರಕ್ಚರ್ ಹಾಕೊಂಡ್ರಿ ಅಂದ್ರೆ ಯಾವ ತರ ಕಾಣ್ತೈತಿ ಅಂದ್ರೆ ನಿಮಗೆ ದಿಸ್ ಇಸ್ ಯುವರ್ ಸಿ ಎಲ್ ಸಿ ಎಲ್ ಸಿ ಎಲ್ ಸಿ ಎಚ್
this is your benzene 1 and this is your benzene 2 and this is your Cl and this is your Cl. ಈ ತರ ಏನಾಗ್ತದೆ ನಿಮ್ದು ಸ್ಟ್ರಕ್ಚರ್ ಆಫ್ ಡಿಡಿಟಿ ಬರ್ತದೆ. ಸೊ ದಿಸ್ ಇಸ್ ಯುವರ್ ಡಿಡಿಟಿ ವಿಚ್ ಇಸ್ ಪ್ರಿಪೇರ್ಡ್ ಇನ್ 1874. ಅಂದ್ರೆ ಫಸ್ಟ್ ಇದನ್ನ ಪ್ರಿಪೇರ್ ಮಾಡಿದ್ದು ಯಾವಾಗ ಅಂದ್ರೆ 1874. ದಟ್ ಈಸ್ ಇಟ್ ಇಸ್ ಅ ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ ಅಂದ್ರೆ ವಿಚ್ ಹೆಲ್ಪ್ಸ್ ಇನ್ ದ ಕಿಲಿಂಗ್ ಆಫ್ ಯುವರ್ ಇನ್ಸೆಕ್ಟ್ಸ್. ಅಂದ್ರೆ ಇದನ್ನ ಇನ್ಸೆಕ್ಟ್ ನ ಕಿಲ್ ಮಾಡಕ್ ಯೂಸ್ ಮಾಡ್ತಾರ. ಇದನ್ನ ಸಿಂಥಸೈಸ್ ಮಾಡಿರೋದ್ರಿಂದ ಏನಂತ ತಗೋತೀವಿ ನಾವು, ಇಟ್ ಈಸ್ ಅ ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ ಅಂಡ್ ಇಟ್ ಈಸ್ ಹೈಲಿ ಟಾಕ್ಸಿಕ್ ಟುವರ್ಡ್ಸ್ ವೆರೈಟಿ ಆಫ್ ಇನ್ಸೆಕ್ಟ್ಸ್. ಅಂದ್ರೆ ಇದೇನಾಗ್ತೈತಿ ಅಂದ್ರೆ ವಿಚ್ ಇಸ್ ವೆರಿ ಟಾಕ್ಸಿಕ್ ಆರ್ ಪಾಯ್ಸನಸ್ ಟು ಯುವರ್ ಇನ್ಸೆಕ್ಟ್ಸ್. ಮೇಜರ್ ಆಗಿ ಯೂಸ್ ಮಾಡಿದ್ವಿ ಯಾವ್ದಕ್ಕೆ ಅಂದ್ರೆ ನಾವು ಮಸ್ಕಿಟೋಸ್ ಗೆ ಮೇಜರ್ ಆಗಿ ಯೂಸ್ ಮಾಡಿದ್ವಿ. ಸೊ ಇದು ಇನ್ಸೆಕ್ಟಿಸೈಡ್ ಆಗಿ ಅಥವಾ ಮಸ್ಕಿಟೋಸ್ ಮೇಲೆ ಆಕ್ಟ್ ಆಗ್ತೈತಿ ಅಂತ ಯಾವಾಗ ಮೇಜರ್ ಆಗಿ ಗೊತ್ತಾಗಿತ್ತು ಅಂದ್ರೆ ನಮಗೆ ಇನ್ ದ ಇಯರ್ 1939 ಇನ್ ದ ಬಿಗಿನಿಂಗ್ ಆಫ್ ಯುವರ್ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಈ ಡಿಡಿಟಿ ಎಲ್ಲಿ ಯೂಸ್ ಮಾಡಿದ್ವಿ ಅಂದ್ರೆ ಟು ಕಿಲ್ ಮಸ್ಕಿಟೋಸ್ ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಅ ಇನ್ಸೆಕ್ಟಿಸೈಡ್. ಸೊ ಈ ಡಿಡಿಟಿ ನ ಮಸ್ಕಿಟೋಸ್ ಕಿಲ್ ಮಾಡಕ್ ಯೂಸ್ ಮಾಡ್ತಿದ್ರು. ಬಟ್ ಈಗ ರೀಸೆಂಟ್ ಡೇಸ್ ಅಲ್ಲಿ ಡಿಡಿಟಿ ನ ಯೂಸ್ ಮಾಡಲ್ಲ ಆಕ್ಟ್ ಅಂದ್ರೆ ವಿಚ್ ಈಸ್ ಅ ನಾನ್ ಡಿಕಾಂಪೋಸಬಲ್. ಇದು ಡಿಕಾಂಪೋಸ್ ಆಗಲ್ಲ, ಹಾಗಾಗಿ ಡಿಡಿಟಿ ನ ಯೂಸ್ ಮಾಡಲ್ಲ, ಆಕ್ಟ್ ಯೂಸ್ ಮಾಡಲ್ಲ ಅಂದ್ರೆ ಇಟ್ ಈಸ್ ಅ ನಾನ್ ಡಿಕಾಂಪೋಸಬಲ್, ಹಾಗಾಗಿ ಡಿಡಿಟಿ ಯೂಸ್ ಮಾಡಲ್ಲ. ಅಂಡ್ ಈ ಡಿಡಿಟಿ ಏನಾಗೈತೆ ಅಂದ್ರೆ ನಿಮ್ಮ ಮಸ್ಕಿಟೋಸ್ ರೆಸಿಸ್ಟಿವಿಟಿ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದ್ದು. ಅಂದ್ರೆ ಈ ಡಿಡಿಟಿ ಯೂಸ್ ಮಾಡೋದ್ರಿಂದ ಈಗ ಏನಾಗಲ್ಲ, ನಿಮ್ಮ ಮಸ್ಕಿಟೋಸ್ ಡೆತ್ ಆಗಲ್ಲ. ದೇ ಗಾಟ್ ಅ ರೆಸಿಸ್ಟೆನ್ಸ್ ಟುವರ್ಡ್ಸ್ ಯುವರ್ ಡಿಡಿಟಿ, ಹಾಗಾಗಿ ಡಿಡಿಟಿ ಏನಾಗಿತ್ತು ಅಂದ್ರೆ ಯೂಸ್ ಮಾಡಲ್ಲ ಅಥವಾ ಬ್ಯಾನ್ ಮಾಡಿದಾರೆ. ಸೊ ಅದ್ರ ಪ್ರಾಪರ್ಟಿ ಅಂತ ತಗೊಂಡ್ರಿ ಅಂದ್ರೆ ಇಟ್ ಇಸ್ ಅ ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್. ಅದು ಏನಾಗ್ತೈತಿ ಅಂದ್ರೆ ವಿಚ್ ಇಸ್ ಅ ಕಲರ್ಲೆಸ್ ಅಥವಾ ವೈಟ್ ಅಂತ ತಗೋಬಹುದು. ವಿಚ್ ಇಸ್ ಅ ಕ್ರಿಸ್ಟಲೈನ್ ಸಾಲಿಡ್ ವಿತ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಯುವರ್ 382 ಕೆಲ್ವಿನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಡಿಡಿಟಿ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಏನಂದ್ರೆ ನಿಮ್ಮ ಪಾಲಿ ಹೆಲೋ ಅಲ್ಕೇನ್ಸ್. ಸೊ ಪಾಲಿ ಹೆಲೋ ಅಲ್ಕೇನ್ಸ್ ಅಲ್ಲಿ ಮೇಜರ್ ಆಗಿ 4-5-6 ಬಂದವು. ಒಂದದ್ದು ನಿಮ್ದು ಟ್ರೈಕ್ಲೋರೋ ಮೀಥೇನ್, ಸೆಕೆಂಡ್ ಒನ್ ಟ್ರೈಕ್ಲೋರೋ ಮೀಥೇನ್, ಥರ್ಡ್ ಒನ್ ಟೆಟ್ರಾಕ್ಲೋರೋ ಮೀಥೇನ್, ಫೋರ್ತ್ ಒನ್ ಬಂದ್ಬಿಟ್ಟು ನಿಮ್ದು ಟ್ರೈ ಐಡೋ ಮೀಥೇನ್, ಫಿಫ್ತ್ ಒನ್ ನಿಮ್ಮ ಫೆರೋನ್ಸ್, ಸಿಕ್ಸ್ ಒನ್ ಇಸ್ ಯುವರ್ ಡಿಡಿಟಿ. ಸೊ ವಿತ್ ಆಲ್ ದೀಸ್ ವಿ ಫಿನಿಶ್ ಯುವರ್ ಚಾಪ್ಟರ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೇನ್ಸ್. ಸೊ ಈ ನೋಟ್ಸ್ ಕಂಪ್ಲೀಟ್ ನೋಟ್ಸ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತೈತಿ. ಅಂಡ್ ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ಸ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಾವ, ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬಹುದು. ಥ್ಯಾಂಕ್ ಯು.